ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತನೇ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ. ಪವಿತ್ರಾತ್ಮನ ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ಎಲ್ಲವನ್ನು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಜ್ಞಾನವನ್ನು ಕೊಟ್ಟು ನಡೆಸೆಂದು ಬಿಡುತ್ತಿದ್ದೇನೆ. ನನ್ನ ಜ್ಞಾನದಿಂದಲ್ಲ, ಎಲ್ಲ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಮಾತಾಡಲು ಸಹಾಯ ಮಾಡೆಂದು ಬಿಡುತ್ತಿದ್ದೇನೆ. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು ಪವಿತ್ರಾತ್ಮನೆ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸುತ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥನೆ ವಿಷಯದಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಅನೇಕ ಸಂಗತಿಗಳು ದೇವರು ನಮ್ಮೊಂದಿಗೆ ಮಾತಾಡಿದ್ದಾರೆ. ಕೊನೆಯದಾಗಿ ನಾವು ಪೌಲನ ಪ್ರಾರ್ಥನೆ ವಿಷಯದಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೆವು. ನಾವು ಪೌಲನ ಪ್ರತಿ ಒಂದು ಸಭೆಗಳಿಗೆ ಆತನು ಪತ್ರ ಬರೆಯುವಾಗ ಅಲ್ಲಿ ಮೊದಲು ಪ್ರಾರ್ಥನೆ ವಿಷಯದಲ್ಲಿ ಆತನು ಪ್ರಸ್ತಾಪಿಸಿದ್ದಾನೆ. ಎಲ್ಲ ಸಭೆಗೋಸ್ಕರ ಆತನು ಪ್ರಾರ್ಥನೆ ಮಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟು ನಾವು ಎಫೆಸ ಸಭೆಗೋಸ್ಕರ ಆತನು ಮಾಡಿದ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಧ್ಯಾನಿಸಿದೆವು. ಅದೇ ರೀತಿ ಕೊಲೊಸ್ಸ ಸಭೆಗೆ ವಿಷಯದಲ್ಲಿ ಆತನು ಮಾಡಿದ ಪ್ರಾರ್ಥನೆ ವಿಷಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಈಗ ನಾವು ಉಳಿದ ಸಭೆಗಳಲ್ಲಿ ಆತನು ಪ್ರಾರ್ಥನೆ ವಿಷಯದಲ್ಲಿ ನಾವು ಇವತ್ತು ನೋಡೋಣ. ಇವತ್ತು ನಾವು ಮುಖ್ಯವಾಗಿ ಪ್ರಾರಂಭ ಮಾಡೋಣ ರೋಮಪುರದವರಿಗೆ ಬರೆದ ಪತ್ರಿಕೆ ರೋಮಪುರ ಸಭೆಯ ವಿಷಯದಲ್ಲಿ ಆತನ ಪ್ರಾರ್ಥನೆಯನ್ನು ನೋಡೋಣ. ನಾವು ಮೊದಲು ರೋಮಪುರದವರಿಗೆ ಬರೆದ ಪತ್ರಿಕೆ 1:8-10 ಮೂರು ವಾಕ್ಯಗಳನ್ನು ಅಲ್ಲಿ ನಾವು ನೋಡೋಣ. ಮೊದಲನೆಯದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸುಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ಪೌಲನು ರೋಮಪುರ ಸಭೆಯ ವಿಷಯದಲ್ಲಿ ಮೊದಲು ಮಾಡುವ ಪ್ರಾರ್ಥನೆಯ ಮೊದಲ ಭಾಗ ನಾವಿಲ್ಲಿ ನೋಡ್ತೇವೆ. ಆತನು ದೇವರಿಗೆ ಸ್ತೋತ್ರ ಮಾಡ್ತೇನಂತ. ಯಾವುದಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತಾನೆ ಇಲ್ಲಿ ನೋಡಿ. ಅವರ ನಂಬಿಕೆಯಲ್ಲಿ ಗಟ್ಟಿಯಾಗಿದ್ದು ಅಷ್ಟು ಮಾತ್ರ ಅಲ್ಲ, ಅದು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿದ್ದರಿಂದ ಅಂತ ಹೇಳ್ತದೆ. ಅಂದರೆ ಅವರು ಆ ನಂಬಿಕೆಯಲ್ಲಿ ದೃಢವಾಗಿದ್ದು ಕ್ರಿಸ್ತನಿಗೋಸ್ಕರ ಮಾಡಿದ ಕಾರ್ಯಗಳು ಇತರರು ನೋಡುವಂತೆ ಅವರ ನಂಬಿಕೆ ಪ್ರಸಿದ್ಧಿಗೆ ಬಂತಂತ ಪೌಲನ್ನು ದೇವರಿಗೆ ಸ್ತೋತ್ರ ಮಾಡಿದೆ. ನೋಡಿ, ನಾವು ಬಹಳ ಅಗತ್ಯವಾಗಿ ದೇವರು ನಮ್ಮನ್ನು ರಕ್ಷಣೆಗೆ ತಂದ ಮೇಲೆ ನಮ್ಮಲ್ಲಿ ಕೆಲವು ನಿರೀಕ್ಷೆಗಳನ್ನಿಟ್ಟಿದ್ದಾನೆ. ಅದಕ್ಕಾಗಿ ಯೇಸುಕ್ರಿಸ್ತನು ಪರ್ವತದ ಮೇಲಿನ ಪ್ರಸಂಗದಲ್ಲಿ ಮೊದಲು ಪ್ರಸ್ತಾಪನೆ ಮಾಡಿದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಉಪ್ಪಾಗಿದ್ದೀರಿ, ಈಗ ಬೆಳಕು ಕಾಣುವಂತೆ. ಅದೇ ನೋಡಿ, ಇಲ್ಲಿ ಪೌಲನು ಇಲ್ಲಿ ದೇವರಿಗೆ ಸ್ತೋತ್ರ ಮಾಡಿದ್ದು ಮೊದಲು ಏನು, ಅವರು ನಂಬಿಕೆ ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ಅಂತ ಹೇಳ್ತದೆ. ಅಂದರೆ ಅವರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಮಾಡಿದ ಕಾರ್ಯಗಳೆಲ್ಲ ಇತರರು ನೋಡಿ ಅವರ ವಿಷಯದಲ್ಲಿ ಅದು ಆ ನಂಬಿಕೆಯ ಮೂಲಕ ನೋಡಿ ಪೌಲನ್ನು ದೇವರಿಗೆ ಸ್ತೋತ್ರ ಅಂತ ಹೇಳ್ತಾನೆ. ಮೊದಲು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಮುಂದುವರಿದ ಭಾಗವಾಗಿ ನಾವು ನೋಡೋಣ. ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ, ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವವನಾಗಿದ್ದೇನೆ. ನೋಡಿಲ್ಲಿ ಪೌಲನು ರೋಮಾಪುರ ಸಭೆಗೆ ಅವರೊಂದಿಗೆ ಪುನಃ ಅವರಿಗೆ ಸಿಗಲಿಕ್ಕೆ ಹೋಗಬೇಕು, ಅಲ್ಲಿ ಹೋಗಬೇಕಂತ ಹೇಳಿ ಅವನಲ್ಲಿ ಒಂದು ಆತುರ ಇರ್ತದೆ. ಯಾಕೆಂದರೆ ಆ ಸಭೆಯವರು ಕೂಡ ಆತನು ಅಲ್ಲಿ ಬರಬೇಕು ಎಂಬ
ಆಲೋಚನೆ ಅವರಲ್ಲಿ ಇದ್ದರಿಂದ ಪೌಲನಲ್ಲಿ ಹೋಗಬೇಕೆಂಬ ಆತುರ ಅವನಲ್ಲಿ ಇರ್ತದೆ. ಯಾಕೆಂದರೆ ಆ ಸಭೆಯು ನಂಬಿಕೆಯಲ್ಲಿ ಅಷ್ಟು ಗಟ್ಟಿಯಾಗಿದ್ದು ಅವರ ನಂಬಿಕೆ ಅನ್ಯರಲ್ಲಿ ಕಾಣುವಂತೆ ಆಯಿತು. ಒಂದು ಕ್ರಿಸ್ತನ ಬೆಳಕಾಗಿ ಅವರು ರೋಮಾಪುರದವರು ಅಲ್ಲಿ ಕಂಡು ಬಂದಿದ್ದರಿಂದ ಪೌಲನಿಗೆ ಕೂಡ ಅವರ ಸಂಗಡ ಇರುವ ಒಂದು ಆಸೆ ಆಕಾಂಕ್ಷೆ ಇತ್ತು. ಆದರೂ ಕೂಡ ಅವನಿಲ್ಲಿ ಏನು ಹೇಳ್ತಾನೆ, ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ನೋಡಿ, ಅಲ್ಲಿ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು, ಅಂದರೆ ದೇವರ ಚಿತ್ತದಿಂದ, ಆತನ ಆಸೆ ಆಕಾಂಕ್ಷೆ ಅಲ್ಲ, ದೇವರ ಚಿತ್ತದಿಂದ ಅವರ ಬಳಿಗೆ ಬರಲಿಕ್ಕೆ, ಅಂದರೆ ದೇವರ ಚಿತ್ತದಿಂದ ಮಾತ್ರ ಆತನಿಗೆ ಹೋಗಲಿಕ್ಕೆ ಅಲ್ಲಿ ಅನುಕೂಲವಾಗಲಿ. ಪೌಲನು ತನ್ನ ಜೀವಿತದಲ್ಲಿ ಪ್ರತಿ ಒಂದು ಕಾರ್ಯಗಳನ್ನು ದೇವರ ಚಿತ್ತದ ಪ್ರಕಾರ ಮಾಡುವವನಾಗಿದ್ದ. ಅದಕ್ಕಾಗಿ ಅವನ ಸೇವೆ ನಮಗೆ ಬಹಳ ಅದ್ಭುತ ಸೇವೆ. ಅಂಥ ಸೇವೆ ನಾವು ಯಾರಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಇತರರ ನೋಡಿ, ಅಪೊಸ್ತಲರದ್ದು ಇತರ ಅಪೊಸ್ತಲರ ನೀವು ನೋಡಿ, ಪೇತ್ರನಾಗಲಿ, ಯಾಕೋಬನಾಗಲಿ, ಫಿಲಿಪ್ಪನಾಗಲಿ, ಇವರೆಲ್ಲ ಸೇವೆ ನೋಡಿದರೆ ನಾವು ಪೌಲನ ಸೇವೆ ಬಹಳ ಅದ್ಭುತವಾದ ಸೇವೆ ಆಗಿತ್ತು. ಯಾಕೆ? ಅವನು ದೇವರ ಚಿತ್ತದ ಜ್ಞಾನವನ್ನು ಹೊಂದಿದ್ದನು. ಪ್ರತಿಯೊಂದು ಸಂಗತಿಗಳನ್ನು ಆತನು ವಾಕ್ಯದ ಜ್ಞಾನದಿಂದ ದೇವರ ಚಿತ್ತ ಏನಂತ ತಿಳ್ಕೊಳ್ತಾನೆ. ಅದಕ್ಕಾಗಿ ಅವನು ಎಫೆಸ ಸಭೆಯಲ್ಲಿ ಕೂಡ, ಅಲ್ಲಿ ಕೊಲೊಸು ಸಭೆಗೆ ಅವರ ವಿಷಯದಲ್ಲಿ ಪ್ರಾರ್ಥನೆ ಮಾಡುವಾಗ ಅವನು ಅದೇ ಸಂಗತಿಯನ್ನು ಅಲ್ಲಿ ಪ್ರಸ್ತಾಪಿಸುತ್ತಾನೆ. ದೇವರ ಚಿತ್ತದ ಜ್ಞಾನ ನಿಮ್ಮಲ್ಲಿ ಬೆಳೆಯಲಿ ಎಂದು ದೇವರಿಗೆ ಆತನು ಪ್ರಾರ್ಥನೆ ಮಾಡು. ಇವತ್ತು ನಮ್ಮಲ್ಲಿ ಬಹಳ ಅಗತ್ಯವಾಗಿ ಸಮಸ್ಯೆಗಳು ಏನು ಉಂಟಾಗಿದೆ ಅಂದರೆ, ನಮಗೆ ದೇವರ ಚಿತ್ತದ ಜ್ಞಾನ ತಿಳ್ಕೊಳ್ಳುವ ಒಂದು ಪ್ರವೃತ್ತಿಯನ್ನು ನಾವು ಇಟ್ಟುಕೊಳ್ಳಿಲ್ಲ. ಈಗ ದೇವರ ಚಿತ್ತದ ಜ್ಞಾನ ನಮಗೆ ಎಲ್ಲಿ ಸಿಗ್ತದೆ? ದೇವರ ವಾಕ್ಯದಲ್ಲಿ ಸಿಗ್ತದೆ, ದೇವರ ವಾಕ್ಯದ ಧ್ಯಾನದಲ್ಲಿ ನಮಗೆ ಸಿಗ್ತದೆ. ನಾವು ಎಲ್ಲ ಸಂಗತಿಗಳನ್ನು ನಮ್ಮ ಚಿತ್ತದ ಪ್ರಕಾರ ನಮ್ಮ ಅನುಕೂಲಕ್ಕಾಗಿ ನಾವು ಮಾಡುವವರಾಗಿದ್ದೇವೆ. ಇಂತಹ ಸಂಗತಿಗಳಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಬೇಕಾದರೂ ಮಾಡಿದರೂ ಕೂಡ ದೇವರ ಚಿತ್ತ ಇದರಲ್ಲಿದೆಯಾ, ದೇವರ ಚಿತ್ತದ ಜ್ಞಾನವನ್ನು ತಿಳ್ಕೊಂಡು ನಾವು ಮಾಡುವವರಾಗಬೇಕು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಜ್ಞಾನಿಸಬೇಕು. ನಾವು ಏನು ಮಾಡಬಾರ್ದು, ಅದು ಮಾಡಬಾರ್ದು, ದುಡಿಬಾರ್ದು ಅಂತ ನಾನು ಏನು ಹೇಳಿದಿಲ್ಲ. ಎಲ್ಲ ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿದೆ. ದೇವರ ವಾಕ್ಯ ಏನು ಹೇಳ್ತದೆ? ದುಡಿಯಿರಿ, ನೀವು ಇತರರಿಗೆ ಕೊಡಲಿಕ್ಕೆ ಶಕ್ತರಾಗಿ. ನಾವು ದುಡಿದು ಸಂಪಾದನೆ ಮಾಡಿ ನಾವೇ ಇಟ್ಟುಕೊಳ್ಬೇಕೆಂಬ ಚಿಂತನೆಯಲ್ಲಿ ನಾವು ದುಡಿಬಾರ್ದು. ಆದರೆ ಅನೇಕ ಜನರಿಗೆ ನಾವು ಕೊಡುವವರಾಗಬೇಕು, ಅದಕ್ಕಾಗಿ ದುಡಿಬೇಕಂತ ದೇವರ ವಾಕ್ಯದಲ್ಲಿ ನಮಗೆ ಕಾಣ್ತದೆ. ಯಾಕೆ? ಯಾಕೆಂದರೆ ಇದೇ ನೋಡಿ, ಇಲ್ಲಿ ರೋಮಸ್ಪುರ ಸಭೆಯಲ್ಲಿ ಪೌಲನ್ನು ಪ್ರಸ್ತಾಪಿಸಿದ ಇದೇ ಮಾತುಗಳು, ನಿಮ್ಮ ನಂಬಿಕೆ ಲೋಕದಲ್ಲೆಲ್ಲ ಪ್ರಸಿದ್ಧಿ ಆಯಿತು. ಯಾವಾಗ ನಾವು ಬಡವರಿಗೆ ದಾನ ಮಾಡ್ತೇವ, ಇತರರಿಗೆ ಕಷ್ಟ ಸಂಕಟದಲ್ಲಿದ್ದವರಿಗೆ ಕೊಡ್ತೇವ, ಅದರ ಮೂಲಕ ಜನರು ನಮ್ಮಲ್ಲಿರುವ ಕ್ರಿಸ್ತಿಯ ನಂಬಿಕೆಯನ್ನು ನೋಡಿ ನಾವು ಪ್ರಸಿದ್ಧಿಗೆ ಬರ್ತೇವೆ. ನೋಡಿ, ನೀವು ಪ್ರತಿಯೊಂದು ಕಾರ್ಯಗಳನ್ನು ನೀವು ನೋಡಿ. ನಾವು ಮೊದಲು ಕ್ರಿಸ್ತನ ಬಳಿಗೆ ಬಂದಾಗ ಇಡೀ ಲೋಕ ನಮ್ಮನ್ನು ವಿರೋಧ ಮಾಡುವುದಾಗಿದೆ. ಆದರೆ ಎಂದಿಗೂ ಕೂಡ ಇದು ನಿರಂತರ ಇದು ವಿರೋಧವಿರ್ತದೆ ಅಂತ ನಾನು ಖಂಡಿತವಾಗಿ ಹೇಳುವುದಿಲ್ಲ. ನಾವು ಕೂಡ ಮೊದಲು ಕ್ರಿಸ್ತನ ಬಳಿಗೆ ಬಂದಾಗ ನಮಗೆ ಕೂಡ ವಿರೋಧ ಇತ್ತು. ಜನ ನಮ್ಮ ವಿಷಯದಲ್ಲಿ ಏನೇನು ಮಾತಾಡಿಕೊಳ್ತಿದ್ದು. ಇದು ಹೊಸತನದಲ್ಲಿ ಮೊದಲು ಈ ಸಂಗತಿಗಳು ನಡೆಯುತ್ತವೆ. ಆದರೆ ಯಾವಾಗ ನಾವು ಅವರು ನಮ್ಮ ವಿಷಯದಲ್ಲಿ ಏನು ಬೇಕಾದರೂ ಮಾತಾಡಿಕೊಳ್ಳಿ, ಏನು ಬೇಕಾದರೂ ಮಾಡಿಕೊಳ್ಳಿ, ನಾವು ಅದಕ್ಕೆ ನಾವು ತಲೆ ಕೆಡಿಸದೆ ನಾವು ನಮ್ಮ ಕ್ರಿಸ್ತನಲ್ಲಿರುವ ನಂಬಿಕೆಯನ್ನು ದೃಢವಾಗಿ ಇಟ್ಟುಕೊಂಡು ನಾವು ನಮ್ಮ ಜೀವಿತವನ್ನು ದೇವರ ವಾಕ್ಯದ ಆಧಾರದಲ್ಲಿ, ದೇವಜ್ಞಾನದಲ್ಲಿ ನಾವು ನಡೆಸಲಿಕ್ಕೆ ಪ್ರಯತ್ನ ಪಡ್ತೇವೆ, ಆಗ ನಮ್ಮ ಕಾರ್ಯಗಳನ್ನು ನೋಡಿ ಅವರು, ಹೌದು ಇವರು ನಿಜವಾಗಿ ಒಳ್ಳೆಯವರು, ಇವರು ನಿಜವಾಗಿ ಒಳ್ಳೆಯ ಕಾರ್ಯ ಮಾಡುವವರು ಅಂತ ಹೇಳಿ ಅವರ ಮನ ಪರಿವರ್ತನೆ ಆಗ್ತದೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ರೋಮಾಪುರ ಸಭೆಯಲ್ಲಿ ಪೌಲನು ಹೇಳಿದ ಅದೇ ಸಂಗತಿಗಳು ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರ ಪವಿತ್ರ ಆತ್ಮನ ಬಲದಿಂದ ಪ್ರತಿಯೊಂದನ್ನು ದೇವರ ವಾಕ್ಯದ ಆಧಾರದಲ್ಲಿ
ನಾವು ನೋಡಿಕೊಂಡು ಕಾರ್ಯಗಳನ್ನು ದೇವರ ಚಿತ್ತದ ಜ್ಞಾನವನ್ನು ಹೊಂದಿ ನಾವು ಆ ಕಾರ್ಯಗಳನ್ನು ಮಾಡಿಕೊಂಡಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಲ್ಲಿ ಉತ್ತಮ ರೀತಿಯಲ್ಲಿ ಒಂದು ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಬೆಳೀತದೆ. ನನಗೆ ಗೊತ್ತಿಲ್ಲ, ನಾನು ತುಂಬ ಜನರ ಹತ್ರ ಕೇಳಿದ್ದೇನೆ, ನೀವು ಕ್ರಿಸ್ತನವರು ಎಷ್ಟು ಪ್ರೀತಿಯಿಂದ ಇರ್ತೀರಿ, ಇದು ಯಾರನ್ನು ಮಹಿಮೆ ಪಡಿಸ್ತದೆ? ನಮ್ಮನಕ್ಕಿಂತ ಹೆಚ್ಚಾಗಿ ಕ್ರಿಸ್ತನನ್ನು ಮಹಿಮೆ ಪಡಿಸ್ತದೆ. ನೀವು ಕ್ರಿಸ್ತನವರಾಗಿದ್ದೀರಿ, ನೀವು ಪ್ರೀತಿ ಸಮಾಧಾನದಲ್ಲಿ ಇರುವವರಂತ ಹೇಳಿ ಅನ್ಯರ ಬಾಯಿಂದ ಈ ಮಾತುಗಳು ಬಂದಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ. ಅದೇ ನಮ್ಮ ನಿಜವಾದ ಯಜ್ಞಗಳು, ದೇವರಿಗೆ ಸಮರ್ಪಕವಾದ ಯಜ್ಞಗಳಂತ ನಾವು ನೋಡ್ತೇವೆ. ಇಲ್ಲಿ 11ನೇ ವಾಕ್ಯದಲ್ಲಿ ನೋಡಿ, ಕೊನೆಯ ಭಾಗದಲ್ಲಿ, ಅಲ್ಲಿ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಆ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಅಲ್ಲಿ ಇಂಗ್ಲೀಷ್ ಭಾಷಾಂತರದಲ್ಲಿ ನಾವು ನೋಡಿದರೆ ನನ್ನಿಂದಾಗಿ ನಿಮಗೆ ದೊರಕುವ ಆತ್ಮಿಕ ವರಗಳಿಂದ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ಅಂದರೆ ಪೌಲನು ಅವರಿಗೆ ದೇವರ ಸುವಾರ್ತೆಯನ್ನು ಸಾರಿದ್ದರಿಂದ ಅವರು ಆತ್ಮಿಕ ವರಗಳನ್ನು ಹೊಂದಿ ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಅವರು ಜೀವಿಸಿದ್ದಾರೆ. ಅದು ಪೌಲನ ಪ್ರಾರ್ಥನೆಯಾಗಿದೆ. ಅವರು ಆತ್ಮಿಕ ಪವಿತ್ರಾತ್ಮನ ಬಲದಿಂದ ಅಂತ ಬರೆಯಲ್ಪಟ್ಟಿದ್ದಲ್ಲಿ ಪವಿತ್ರಾತ್ಮನ ಬಲದಿಂದ ಆತ್ಮಿಕ ವರಗಳನ್ನು, ನಾವು ಆತ್ಮಿಕ ವರಗಳ ವಿಷಯದಲ್ಲಿ ಅನೇಕ ಬಾರಿ ನೋಡಿದ್ದೇವೆ. ಅಲ್ಲಿ ಆತ್ಮಿಕ ವರಗಳು ಬೇರೆ, ಫಲಗಳು ಬೇರೆ. ನಾವು ವರಗಳು ಸಭೆಯ ಒಳಿತಿಗಾಗಿ ದೇವರು ಕೊಡುವುದಾಗಿದೆ. ಆದ್ದರಿಂದ ಯಾರು ಕೂಡ ವರಗಳ ಆಧಾರದಲ್ಲಿ ಯಾರೊಬ್ಬರ ಆತ್ಮಿಕತೆಯನ್ನು ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರಗಳು ದೇವರ ಸಭೆಯ ಒಳಿತಿಗಾಗಿ ದೇವರು ಕೊಡುವುದಾಗಿದೆ. ಎಲ್ಲ ವರಗಳನ್ನು ಎಲ್ಲರಿಗೂ ಕೊಡ್ತಾರಂತ ಇಲ್ಲ. ಈಗ ಸಭೆಯ ಒಳಿತಿಗೆ ಎಲ್ಲೆಲ್ಲಿ ಸಭೆಯಲ್ಲಿ ಅಂಥ ಅಗತ್ಯತೆಗಳಿವೆ ಅದಕ್ಕೆ ಅನುಗುಣವಾಗಿ ದೇವರು ಆ ವರಗಳನ್ನು ಕೊಡ್ತಾರೆ. ಇಲ್ಲಿ ರೋಮಪುರದ ಸಭೆಗೆ ಆ ವರಗಳ ಮೂಲಕ ದೇವರಿಗೆ ಮಹಿಮೆ ಉಂಟಾಗಲಿ. ವರಗಳು ಅವರಿಗೆ ಪೌಲನು ಅವರಲ್ಲಿ ಸುವಾರ್ತೆ ಸಾರಿ ದೇವರ ವಾಕ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಿದ್ದರಿಂದ ಅವರಿಗೆ ವರಗಳ ಮೂಲಕ ಅವರು ಬಲ ಹೊಂದಲಿ ಎಂದು ಪೌಲನ ಪ್ರಾರ್ಥನೆ ಆಗಿದೆ. ಈಗ ನಾವು 2ನೇ ಭಾಗಕ್ಕೆ ಬರೋಣ. ಅಲ್ಲಿ 10ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 1ನೇ ವಾಕ್ಯದಲ್ಲಿ ನೋಡಿ, 10:1, ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂದು ನನ್ನ ಮನೋಭಿಲಾಷೆಯು ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ನೋಡಿ, ಇಲ್ಲಿ ಇನ್ನೊಂದು ಪೌಲನ ಇಲ್ಲಿ ರೋಮಪುರದ ಸಭೆಯಲ್ಲಿ ಇನ್ನೊಂದು ಪ್ರಾರ್ಥನೆ ಆತನು ಅವನದು ಪ್ರಾರ್ಥನೆ ಆಗಿದೆ. ದೇವರಲ್ಲಿ ನನ್ನ ಅಭಿಲಾಷೆ ಏನು? ಇಸ್ರಾಯೇಲ್ ಜನರು ರಕ್ಷಣೆ ಹೊಂದಬೇಕೆಂಬ ಆಸೆ ಪೌಲನದಾಗಿತ್ತು. ಆಸೆ ಪೌಲನದಾಗಿತ್ತು ಯಾಕೆಂದರೆ ಅವನು ಏನು ಹೇಳ್ತಾನೆ ನೋಡಿ, ದೇವರಲ್ಲಿ ಅವರು ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನು ಅನುಸರಿಸದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. ಇಲ್ಲಿ ಪೌಲನ ಪ್ರಾರ್ಥನೆ ಏನು? ಇಸ್ರಾಯೇಲ್ ರಕ್ಷಣೆ ಹೊಂದಬೇಕಂತ ಆತನ ಅಭಿಲಾಷೆ, ಆಸೆ ಮತ್ತು ಪ್ರಾರ್ಥನೆ ಆಗಿದೆ. ಆದರೂ ಕೂಡ ಇಸ್ರಾಯೇಲರು ಯಾಕೆ ಬಿದ್ದು ಹೋದರು? ಇಲ್ಲಿ ಅವರಲ್ಲಿ ಇರುವ ದೇವರ ವಿಷಯವಾದ ಆಸಕ್ತಿ ಬಹಳ ಇದ್ದದ್ದು. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು, ದೇವರ ವಿಷಯದಲ್ಲಿ ಆಸಕ್ತಿ ಅನೇಕರಿಗಿದೆ. ಇಲ್ಲದಿದ್ದರೆ ಅಷ್ಟು ಭಕ್ತಿಯಿಂದ ಯಾರು ನಡ್ಕೊಳ್ಳೋದಿಲ್ಲ. ಕೆಲವರು ನೋಡಿ, ಎಂಥ ಭಕ್ತಿ ಅನ್ಯರಲ್ಲಿ ನೋಡಿ, ಎಂಥ ನಡಕೊಂಡು ಎಷ್ಟು 1000 ಕಿಲೋಮೀಟರ್ ನಡಕೊಂಡು
ಕೆಲವು ದೇವಸ್ಥಾನಗಳಿಗೆ ಹೋಗ್ತಾರೆ, ಕೆಲವರು ಕೆಲವು ದೇವಸ್ಥಾನಗಳಿಗೆ ಹೋಗಿ ತಲೆ ಬೋಳಿಸ್ತಾರೆ. ಉರುಳು ಸೇವೆ ಇಂಥದ್ದೆಲ್ಲ ಅವರಿಗೆ ಆಸಕ್ತಿ ಇಲ್ಲದೆ ದೇವರ ವಿಷಯದಲ್ಲಿ ಆಸಕ್ತಿ ಅವರಿಗಿದೆ. ಆದರೆ ಅವರು ತಮ್ಮ ಸ್ವಂತ ಬಲದಿಂದ ರಕ್ಷಣೆಯನ್ನು ಸಂಪಾದಿಸಿಕೊಳ್ಬೇಕಂತ ನೋಡ್ತಾರೆ. ಅವರು ಏನು ಇಚ್ಛಿಸ್ತಾರೆ, ನಾವು ಹೀಗೆ ಮಾಡಿದರೆ ದೇವರಿಂದ ಕೃಪೆಯನ್ನು ಹೊಂದುತ್ತೇವೆ, ದೇವರ ಪ್ರೀತಿಗೆ ಪಾತ್ರರಾಗ್ತೇವೆ, ನಮಗೆ ಒಳ್ಳೆಯದಾಗ್ತದೆ, ನಾವು ಪರಲೋಕಕ್ಕೂ ಹೋಗ್ತೇವೆ, ಈ ಚಿಂತನೆ. ಅದೇ ರೀತಿಯಾಗಿ ಇಸ್ರಾಯೇಲರು ಕೂಡ ದೇವರ ವಿಷಯದಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿದವರು. ಅವರ ಆಜ್ಞೆಗಳನ್ನು ಸಾಬತ್ ದಾನ ಮಾಡೋದು, ಹತ್ತನೇ ದಶಮಾಂಶ, ಈ ಎಲ್ಲ ಕಾರ್ಯಗಳನ್ನು ಅವರು ಬಹಳ ಶಿಸ್ತುಬದ್ಧವಾಗಿ ಮಾಡ್ತಿದ್ದರು. ತಿಳೀತಲ್ಲ, ವಾಕ್ಯದ ತೋರ, ಅವರ ಧರ್ಮಗ್ರಂಥ ತೋರ, ಅದನ್ನು ಓದುವುದು, ಅದರಲ್ಲಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡು. ಆದರೆ ಇಲ್ಲಿ ಏನು ಬರೆಯಲ್ಪಟ್ಟಿದೆ, ಅವರು ದೇವರಿಂದ ದೊರಕುವ ನೀತಿಯನ್ನು ಅನುಸರಿಸದೆ ಸ್ವನೀತಿ ಅಂದರೆ ತಮ್ಮ ಸ್ವಂತ ಬಲದಿಂದ ಅವರು ರಕ್ಷಣೆಯನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ಅವರು ಬಿದ್ದು ಹೋದರು. ಇವತ್ತು ಅನೇಕ ಕ್ರೈಸ್ತ ಪಂಗಡಗಳಲ್ಲಿ ಕೂಡ ಇದೇ ಪರಿಸ್ಥಿತಿಯಾಗಿದೆ, ಮುಖ್ಯವಾಗಿ ಕಥೋಲಿಕ್ ಪಂಗಡದಲ್ಲಿ. ಅವರು ಇಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ನಾವು ಪರಲೋಕಕ್ಕೆ ಹೋಗ್ತೇವೆ. ಅದಕ್ಕಾಗಿ ನೋಡಿ, ಇವತ್ತು ಎಷ್ಟು ಶಾಲೆಗಳು, ಅನಾಥಾಲಯಗಳು, ಬಡವರಿಗೆ, ಯಾರಿಗೆ ಗತಿ ಇಲ್ಲದವರಿಗೆ ವಿದ್ಯಾಭ್ಯಾಸ, ಈ ಎಲ್ಲ ಲೌಕಿಕ ಕಾರ್ಯಗಳಲ್ಲಿ ಅವರು ಮಗ್ನರಾಗಿದ್ದಾರೆ. ಯಾಕೆ? ಅದರ ಮೂಲಕ ಅವರು ರಕ್ಷಣೆಯನ್ನು ಸಂಪಾದಿಸಿಕೊಳ್ಬೇಕೆಂಬ ಚಿಂತೆ ಅವರಲ್ಲಿದೆ. ಅವರಲ್ಲಿ ಕೂಡ ದೇವರ ಆಸಕ್ತಿ ಇದೆ. ಅದಕ್ಕಾಗಿ ಅವರು ಬಡವರಿಗೆ ಕೊಡ್ತಾರೆ, ಅದಕ್ಕಾಗಿ ಅವರು ಎಲ್ಲ ಚರ್ಚಿನ ಕಾರ್ಯಕ್ರಮಗಳಲ್ಲಿ ಅವರು ಹಣವನ್ನು ಕೊಡ್ತಾರೆ. ಇದೆಲ್ಲ ಅವರಲ್ಲಿ ಆಸಕ್ತಿ ಇದೆ. ಆದರೆ ಇಲ್ಲಿ ವ್ಯತ್ಯಾಸ ಏನು, ಅವರು ದೇವರಿಂದ ದೊರಕುವ ಆ ನೀತಿಯನ್ನು ಮೇಲೆ ಅವಲಂಬಿತವಾಗಲಿಲ್ಲ. ತಮ್ಮ ಸ್ವಂತ ಬಲದಿಂದ, ಸ್ವನೀತಿಯಿಂದ ಅವರು ರಕ್ಷಣೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಟ್ಟರು. ಇದರೆಲ್ಲರೂ ಕೂಡ ಅದೇ ಪರಿಸ್ಥಿತಿ. ಅದಕ್ಕಾಗಿ ಇದರೆಲ್ಲರೂ ಮಗ್ಗರಿಸಿಬಿಟ್ಟರು ಅಂತ ಹೇಳಿ ಬರೆಯಲ್ಪಟ್ಟಿದೆ. ಆದರೆ ಯಾರು ದೇವರ ಮೇಲೆ ನಂಬಿಕೆ ಇಟ್ಟು ದೇವರಿಂದ ದೊರಕುವ ನೀತಿಯನ್ನು ತನ್ನದಾಗಿಸಿಕೊಂಡರೋ ಅವರು ಮಾತ್ರ ರಕ್ಷಣೆಗೆ ಸಾಧ್ಯ ಆಯಿತು. ಇಲ್ಲಿ ಭಾಳ ಇದು, ಯಾಕೆಂದರೆ ಈ ಸಂಗತಿಗಳು ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಇದು ನಮ್ಮ ಜ್ಞಾನಕ್ಕೆ ನಿಲುಕುವಂಥದ್ದಲ್ಲ. ಯಾಕೆಂದರೆ ನಾವು ಏನು ಯೋಚಿಸ್ತೀವಿ, ಒಬ್ಬನು ಜೀವನ ಪರ್ಯಂತ ಎಂತೆಂಥ ಕೆಟ್ಟ ಪಾಪಗಳನ್ನು ಮಾಡಿದವನು, ಅವನು ಪರಲೋಕಕ್ಕೆ ಹೋಗ್ತಾನೆ, ಅವನಿಗೆ ಕ್ಷಮೆ ಸಿಕ್ಕಿದ್ದಂದರೆ ನಮ್ಮ ಲೌಕಿಕ ಜ್ಞಾನಕ್ಕೆ ಇದು ಸರಿಬೀಳುವ ಸಂಗತಿ ಅಲ್ಲ. ನೋಡಿ, ಆವಾಗ ಇಸ್ರಾಯೇಲರು ಆ ವ್ಯಭಿಚಾರಿಣಿಯನ್ನು ಯೇಸುವಿನ ಬಳಿಗೆ ತಂದು ಆಕೆಯನ್ನು ಕಲ್ಲೆಸೆದು ಕೊಲ್ಲಬೇಕಂತ ಧರ್ಮಶಾಸ್ತ್ರ ಬರೆದಿದ್ದಂತೆ ಯೇಸುವಿನ ಬಳಿಗೆ ತಂದಾಗ ಯೇಸು ಏನು ಹೇಳಿದರು, ಯಾರು ನಿಮ್ಮಲ್ಲಿ ಪಾಪ ಮಾಡಲಿಲ್ಲ ಅವರು ಮೊದಲು ಕಲ್ಲೆಸಿ ಅಂತ ಹೇಳಿ, ಯಾರೂ ಕೂಡ ಧೈರ್ಯ ಮಾಡಿಕೊಳ್ಳಿಲ್ಲ. ಆಕೆಗೂ ಕೂಡ ಹೋಗಿ ಇನ್ನು ಪಾಪ ಮಾಡಬೇಡ, ಕ್ಷಮಾಪಣೆ ಆಕೆಗೆ ಸಿಕ್ಕಿತು. ಅದು ನಮ್ಮ ಈ ಕ್ರೈಸ್ತ ಧರ್ಮದ ಮೂಲ. ನಾವು ಏನು ಮಾಡಬೇಕಂತ ಇಲ್ಲ, ಕೇವಲ ದೇವರ ಮೇಲೆ ನಂಬಿಕೆ ಇಟ್ಟಾಗ. ನಂಬಿಕೆ ಅಂದರೆ ಏನು, ನಾವು ಪಾಪಿಗಳು, ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಶಿಲುಬೆಯಲ್ಲಿ ಸತ್ತು ನಮಗೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ರಕ್ಷಣೆಯನ್ನು ದಯಪಾಲಿಸಿದ್ದಾನೆ. ಇಷ್ಟೇ ನಂಬುವುದು ನಮ್ಮ ಕಾರ್ಯ ಆಗಿದೆ. ಅದು ಇದು ನಮಗೆ ಉಚಿತಾರ್ಥವಾಗಿ ಕೊಡಲ್ಪಟ್ಟದ್ದು. ಇದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ, ಈ ಎಲ್ಲ ಆಲೋಚನೆಗಳು ನಮಗೆ ಸರಿಬೀಳುವುದಿಲ್ಲ. ಅದಕ್ಕಾಗಿ ಇವತ್ತು ಕ್ರಿಸ್ತನ ಬಳಿಗೆ ಬರುವವರು ಯಾರು, ಏನು ವಿದ್ಯಾಭ್ಯಾಸ ಇಲ್ಲದವರು, ಹಳ್ಳಿಯಲ್ಲಿ ಬಡತನದಲ್ಲಿರುವ ಜನರು. ಯಾಕೆಂದರೆ ಅವರಿಗೆ ಅವರ ಜೀವಿತದಲ್ಲಿ ಯಾವುದೇ ಒಂದು ಬೆಳಕಿಲ್ಲದೆ ಕತ್ತಲೆಯಲ್ಲಿದ್ದವರು. ಅದಕ್ಕೋಸ್ಕರ ದೇವರ ವಾಕ್ಯ ಏನು ಹೇಳ್ತಾರೆ, ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದ. ಒಳ್ಳೆಯವರಿಗೋಸ್ಕರ ಅಲ್ಲ. ವೈದ್ಯನು ಯಾರಿಗೆ ಬೇಕು? ರೋಗದಲ್ಲಿದ್ದವರಿಗೆ. ಆರೋಗ್ಯವಂತರಿಗೆ ವೈದ್ಯನು ಬೇಡ, ವೈದ್ಯನು ಬೇಡ. ಅದೇ ರೀತಿ ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ. ಅದಕ್ಕಾಗಿ ಪಾಪಿಗಳು ಇವತ್ತು ರಕ್ಷಣೆಯ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗಿದೆ.
ಇಲ್ಲಿ ಪೌಲನು ಪ್ರಾರ್ಥನೆಯಲ್ಲಿ ಕೂಡ ಅಲ್ಲಿ ಪ್ರಸ್ತಾಪ ಮಾಡೋದು ಇಸ್ರೇಲರು ರಕ್ಷಣೆ ಹೊಂದಬೇಕಂತ ಆತನ ಪ್ರಾರ್ಥನೆ ಮತ್ತು ಅಭಿಲಾಷೆ ಆಗಿದೆ. ಇವತ್ತು ನಮ್ಮಲ್ಲಿ ಕೂಡ ನಾವು ಅನೇಕರು ರಕ್ಷಣೆ ಹೊಂದಬೇಕು, ನಮ್ಮ ಕುಟುಂಬದವರು, ನಮ್ಮ ಸಂಬಂಧಿಕರು, ಈ ಎಲ್ಲ ಅಭಿಲಾಷೆ ನಮ್ಮಲ್ಲಿ ಇದ್ದು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಾವು ನಮ್ಮ ಸ್ವಂತ ಬಲದಿಂದ ಅವರನ್ನು ಕ್ರಿಸ್ತನಲ್ಲಿ ಬರಿಗೆ ತರ್ತೇವೆ ಎಂಬ ಪ್ರಯತ್ನವನ್ನು ನಾವು ಬಿಟ್ಟು ಬಿಡಬೇಕು. ಯಾಕೆಂದರೆ ಯಾವಾಗ ನಾವು ಎಂಥ ಕಾರ್ಯಗಳಿಗೆ ದೇವರ ಮೇಲೆ ಅವಲಂಬಿತವಾಗ್ತೇವೋ ದೇವರು ತನ್ನ ಸಮಯಕ್ಕನುಗಾಗಿ ಈ ಕಾರ್ಯಗಳನ್ನು ಮಾಡುತ್ತಾನೆ. ಇದನ್ನು ನಾವೆಲ್ಲ ಪ್ರಯತ್ನಪಟ್ಟು ನಾವು ಎಲ್ಲ ಸೋತವ. ಈಗ ನಮ್ಮ ಕಾರ್ಯ ಖಾಲಿ ಪ್ರಾರ್ಥನೆ ಮಾಡೋದಾಗಿದೆ. ಆದ್ದರಿಂದ ಎರಡನೇ ಸಂಗತಿಯಲ್ಲಿ ಇಸ್ರಾಯೇಲರ ರಕ್ಷಣೆಯ ವಿಷಯದಲ್ಲಿ ಪೌಲನ ಪ್ರಾರ್ಥನೆ ಆಗಿದೆ. ಈಗ ಮೂರನೆಯ ಸಂಗತಿಗೆ ಬರೋಣ. ನಾವು ಅಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 15:13 ನೋಡಿ, ಅಲ್ಲಿ ಒಂದು ಪ್ರಾರ್ಥನೆ ಪೌಲನ ಪ್ರಾರ್ಥನೆಯ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ. 15:13 ನಿರೀಕ್ಷೆಯ ಮೂಲವಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನೋಡಿ, ಇಲ್ಲಿ ಪ್ರತಿ ಒಬ್ಬರ ವಿಷಯದಲ್ಲಿ ಪೌಲನ ಇಲ್ಲಿ ಪ್ರಾರ್ಥನೆಯನ್ನು ನಿರೀಕ್ಷೆಗೆ ಮೂಲನಾದ ದೇವರು ಅಂದರೆ ನಾವು ಪ್ರತಿ ಒಬ್ಬರು ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ನಿರೀಕ್ಷೆಯಲ್ಲಿ ನಡೆಸುವವರಾಗಿದ್ದಾರೆ. ನಮಗೊಂದು ನಿರೀಕ್ಷೆ ಇದೆ. ಏನು? ಈ ಲೋಕದಲ್ಲಿ ಎಷ್ಟು ಕಷ್ಟಗಳಿದ್ದರೂ ಕೂಡ ನಾವು ಪರಲೋಕದ ನಿವಾಸಿಗಳು. ನಮಗೆ ಒಂದು ಪರಲೋಕದಲ್ಲಿ ಮಹಾಭಾಗ್ಯವನ್ನು ದೇವರು ಸಿದ್ಧಪಡಿಸಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಪೌಲನ ಏನು ಪ್ರಸ್ತಾಪಿಸ್ತಾನೆ, ನಿರೀಕ್ಷೆಯ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು. ಇಲ್ಲಿ ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಅಂತ ಬರೆಯಲ್ಪಟ್ಟಿದೆ. ನೋಡಿ, ಇವತ್ತು ಎಷ್ಟು ಲೋಕದಲ್ಲಿ ಕೋಟಿ ಕೋಟಿ ಜನರಿರ್ಬೋದು, ಅವರು ಶ್ರೀಮಂತರು, ಸಾಕಷ್ಟು ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಹೊಂದಿದವರಾಗಿದೆ. ಆದರೆ ಅನೇಕರಿಗೆ ಸಂತೋಷ ಇಲ್ಲ ಜೀವಿತದಲ್ಲಿ. ಅವರು ಲೌಕಿಕ ಈ ಸಮಸ್ಯೆಗಳಿಂದ ತಿವಿಸಿಕೊಂಡವರಾಗಿದೆ. ಆದರೆ ಇಲ್ಲಿ ಪೌಲನ ಏನು ಪ್ರಸ್ತಾಪಿಸ್ತಾನೆಂದರೆ ನಂಬಿಕೆಯಿಂದ ಉಂಟಾಗುವ ಸಂತೋಷ ಅಂದರೆ ಏನು? ನಮ್ಮಲ್ಲಿ ನೋಡಿ, ಎಷ್ಟು ಬಡವರು ಒಬ್ಬರೊಬ್ಬರ ಪರಿಸ್ಥಿತಿ ನೋಡಿದರೆ ಬಹಳ ಕಷ್ಟ, ನಮಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಇದೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಅವರ ಸಂತೋಷ ನೋಡಿದರೆ ವರ್ಣಿಸಲು ಅಸಾಧ್ಯ. ಆ ಮಣಿಗಳು ಸಣ್ಣ ಸಣ್ಣ ಮಣಿಗಳಾಗಿರ್ಬೋದು, ಅವರಿಗೆ ಏನು ಚಿಂತೆ ಇಲ್ಲ. ದೇವರು ನಮಗೆ ಊಟಕ್ಕೆ ಸಾಕಷ್ಟು ಕೊಟ್ಟಿದ್ದಾರೆ, ನಮಗೆ ಏನು ಕಡಿಮೆ ಮಾಡಲಿಲ್ಲ ಅಂತ ಅವರ ಬಾಯಿಂದ ಬರುವ ಮಾತುಗಳು ನಮಗೆ ತಿಳಿಯುತ್ತದೆ ಅವರು ಎಷ್ಟು ಸಂತೋಷವಾಗಿದ್ದಾರೆ. ಇವತ್ತು ಎಷ್ಟು ಕೋಟಿ ಇದ್ದವರಿಗೆ ಕೂಡ ಆ ಸಂತೋಷ ಇರಲಿಕ್ಕಿಲ್ಲ. ಆದ್ದರಿಂದ ಕ್ರಿಸ್ತನ ನಂಬಿಕೆಯ ಮೂಲಕ ಯಾಕೆ ಅವರು ಸಂತೋಷವಾಗಿದ್ದಾರೆ? ಅವರು ನಂಬಿಕೆಯಲ್ಲಿ ಅಷ್ಟು ಗಟ್ಟಿಯಾಗಿದ್ದಾರೆ. ದೇವರು ನಮ್ಮನ್ನು ಕರೆದ ದೇವರು, ನಮಗೆ ಕೃಪೆ ತೋರಿದ ದೇವರು, ನಮ್ಮನ್ನು ತನ್ನ ಮಕ್ಕಳಾಗಿ ತನ್ನ ಪವಿತ್ರಾತ್ಮನ ಅಭಿಷೇಕದ ಮೂಲಕ ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ಮಾಡಿದ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬ ನಂಬಿಕೆ ಅವರಲ್ಲಿ ಗಟ್ಟಿಯಾಗಿದೆ. ಅವರು ಯಾವುದೇ ಲೌಕಿಕ ಆಶೀರ್ವಾದಗಳ ಮೇಲೆ ತಮ್ಮ ದೃಷ್ಟಿಯನ್ನು, ನಿರೀಕ್ಷೆಯನ್ನು ಇಟ್ಟವರಲ್ಲ. ಅವರ ನಿರೀಕ್ಷೆ ಪರಲೋಕ, ಅವರಿಗೆ ಅದು ಸಂತೋಷ. ನಾವು ಸತ್ತುವುದ ಮೇಲೆ ನಾವು ಪರಲೋಕಕ್ಕೆ ಹೋಗ್ತೇವೆ. ಪರಲೋಕದ ನಿತ್ಯ ಭಾಗ್ಯದಲ್ಲಿ ನಾವು ದೇವರು ನಮ್ಮನ್ನು ಸೇರಿಸುವವರಾಗಿದ್ದಾರೆ ಎಂಬ ಸಂತೋಷ ಅವರ ಜೀವಿತದಲ್ಲಿದೆ. ಇವತ್ತು ನೋಡಿ, ಎಷ್ಟು ಜನರು ನೋಡಿ ಈ ಕೊರೋನಾ ಮಹಾಮಾರಿಯಿಂದಾಗಿ, ಅದರಿಂದ ಉಂಟಾದ ಎಲ್ಲ ಸಮಸ್ಯೆಗಳಿಂದಾಗಿ ಎಷ್ಟು ಜನರು ಭಯಭೀತರಾಗಿದ್ದಾರೆ ನೋಡಿ. ಯಾಕೆಂದರೆ ಅವರು ನಂಬಿಕೆಯಲ್ಲಿ ಬಲವಾಗಿಲ್ಲ. ದೇವರ ವಿಷಯವಾದ ಆ ಕೃಪೆಯನ್ನು ಅವರು ಅರಿಯಲಿಲ್ಲ. ಆದರೆ ನಾವಾದರೂ ದೇವರ ಮೇಲೆ ನಂಬಿಕೆ ಇಟ್ಟವರಾದ ನಾವು, ನಮಗೆ ಯಾವ ಭಯ ಇಲ್ಲ, ಸಂತೋಷವಾಗಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ದೇವರು ನಮ್ಮೆಲ್ಲ ವಿಷಯಗಳನ್ನು
ದೇವರೇ ನೋಡಿಕೊಳ್ಳುವ ದೇವರು, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ಅದು ಪರಿಪೂರ್ಣವಾಗಿ ದಯಪಾಲಿಸಲಿ ಎಂದು ಪೌಲನು ಪ್ರಾರ್ಥನೆ ಮಾಡುವುದಾಗಿದೆ. ಇಂಥ ನಂಬಿಕೆಯಿಂದ ಉಂಟಾದ ಸಂತೋಷ ಮತ್ತು ಮನಃಶಾಂತಿ ಈ ರೋಮಾಪುರ ಸಭೆಯವರಿಗೆ ಸಿಗಲಿ ಎಂದು ಪೌಲನ ಪ್ರಾರ್ಥನೆ ಆಗಿದೆ. ನಮ್ಮಲ್ಲಿ ಕೂಡ ನಾವು ಪ್ರತಿಯೊಬ್ಬರು ಇವತ್ತು ಇಂಥ ಸಂತೋಷ ಮತ್ತು ಮನಃಶಾಂತಿಯಲ್ಲಿರುವವರು ಆಗಬೇಕು. ಆಗ ಮಾತ್ರ ನಮ್ಮ ನಂಬಿಕೆ ದೃಢವಾಗಿ ಕ್ರಿಸ್ತನ ಮೇಲೆ ನೆಲೆಗೊಂಡಿದೆ ಅಂತ ಅದು ದೃಢಪಡುತ್ತದೆ. ನಾವು ನಂಬಿದ್ದೇವೆ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಹೆದರಿಕೆಯಿಂದ ಯಾವಾಗಲೂ ನಾವು ಭಯಭೀತರಾಗುವುದರಾದರೆ ನಮ್ಮ ನಂಬಿಕೆ ಸ್ಥಿರವಾಗಿಲ್ಲ, ನಮ್ಮ ನಂಬಿಕೆ ದೃಢವಾಗಿಲ್ಲ, ದೇವರ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇಲ್ಲ ಎಂದು ದೃಢಪಡುತ್ತದೆ. ಆದ್ದರಿಂದ ನಂಬಿಕೆಯಿಂದ ಉಂಟಾದ ಸಂಪೂರ್ಣ ಮತ್ತು ಇಲ್ಲಿ ನೋಡಿ ನೀವು ಪವಿತ್ರ ಆತ್ಮನ ಬಲ ಕೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಅಂತ ಹೇಳಿ. ಅಂದರೆ ಏನು, ನಾವು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಬಲದಿಂದ ಹೆಚ್ಚು ಹೆಚ್ಚು ತುಂಬಿಸಲ್ಪಟ್ಟವರಾಗಿ ನಿರೀಕ್ಷೆಯಲ್ಲಿ ಬಲ ಹೊಂದುವುದು ಅಂದರೆ ನಮ್ಮ ನಿರೀಕ್ಷೆ ಇನ್ನೂ ಗಟ್ಟಿಯಾಗಿರುವುದು. ಎಂಥ ಕಷ್ಟ ಸಂಕಷ್ಟಗಳ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಯಾವ ಭಯವಿಲ್ಲ, ಯಾಕೆ ನಮ್ಮನ್ನು ಕಾಪಾಡುವ ದೇವರು ನಮ್ಮ, ಅದು ಪವಿತ್ರಾತ್ಮನ ಬಲವನ್ನು ಹೊಂದುವುದು. ಅದು ಪವಿತ್ರಾತ್ಮನ ಬಲದಿಂದ ನಾವು ಅಭಿವೃದ್ಧಿ ಆಗುವುದು. ಅದಕ್ಕಾಗಿ ಪವಿತ್ರಾತ್ಮನ ಬಲವನ್ನು ನಾವು ಬೇಡುವರಾಗಿದ್ದೇವೆ. ಅಭಿಷೇಕ ನಮಗೆ ಆಗಿ ಹೋಗಿದೆ, ಆದರೆ ಬಲದಲ್ಲಿ ನಾವು ಹೆಚ್ಚು ಹೆಚ್ಚು ಬಲದಲ್ಲಿ ನಾವು ತುಂಬಿಸಲ್ಪಡುವುದಂದರೆ ಏನು, ಪವಿತ್ರಾತ್ಮನಿಂದ ಹೆಚ್ಚು ಹೆಚ್ಚು ನಾವು ನಡೆಸಲ್ಪಡುವುದು ಅಥವಾ ನಮ್ಮ ಜೀವಿತದಲ್ಲಿ ಹೆಚ್ಚು ಹೆಚ್ಚು ಪವಿತ್ರಾತ್ಮನ ಆಳ್ವಿಕೆಗೆ ನಾವು ಒಳಪಡುವುದು. ಅದು ಪೌಲನಲ್ಲಿ ಪ್ರಾರ್ಥನೆಯಾಗಿದೆ. ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ, ನಿಮ್ಮ ನಿರೀಕ್ಷೆ ಇನ್ನೂ ಬಲವಾಗಿ ಅಭಿವೃದ್ಧಿ ಹೊಂದುತ್ತಾ ಒಂದು ಹಂತದಲ್ಲಿ ನಿಮಗೆ ಏನು ಸಂಭವಿಸಿದರೂ ಕೂಡ ನಿಮಗೆ ಚಿಂತೆ ಇರುವುದಿಲ್ಲ, ಯಾಕೆಂದರೆ ನಿಮ್ಮ ನಿರೀಕ್ಷೆ ಅಷ್ಟು ಗಟ್ಟಿಯಾಗಿದೆ. ಪೌಲನ ನಿರೀಕ್ಷೆ ನೋಡಿ, ಪೌಲನ್ ಏನು ಹೇಳ್ತಾನೆ, ಬದುಕುವುದು ನನಗೆ ಒಂದು, ಸಾಯುವುದು ಒಂದೇ ಅಂತ ಹೇಳ. ನಾನು ಬದುಕುವುದಾದರೆ ಕ್ರಿಸ್ತನಿಗಾಗಿ, ಸತ್ತರೂ ಕೂಡ ನಾನು ಕ್ರಿಸ್ತನಿಗಾಗಿ. ಯಾಕೆ, ಅವನ ನಿರೀಕ್ಷೆ ಅಷ್ಟು ಗಟ್ಟಿಯಾಗಿ ಬೆಳೆದಿತ್ತು. ಪವಿತ್ರಾತ್ಮನ ಬಲದಿಂದ ತುಂಬಿದವನಾಗಿ ಆ ಬಲದಿಂದ ಆತನು ನಡೆಸಲ್ಪಡುವುದರಿಂದ ಆತನ ನಿರೀಕ್ಷೆಯಲ್ಲಿ ಬೆಳೆದು ಆ ಸಂಪೂರ್ಣ ನಿರೀಕ್ಷೆಯಲ್ಲಿದ್ದರಿಂದ ಪೌಲನಿಗೆ ಯಾವ ಚಿಂತೆ ಇರಲಿಲ್ಲ. ಪೌಲನ ಸಮಸ್ಯೆಗಳು ಒಂದೆರಡ, ಎಷ್ಟು ಸಮಸ್ಯೆಗಳಿದ್ದವು, ಎಂಥ ಕಷ್ಟಗಳನ್ನು ಆತನ ಅನುಭವಿಸಿದ್ದಾನೆ ಎಲ್ಲ ನೋಡಿದರೆ ನಮಗೆ ಅದು, ನಾವು ಒಂದು ನಿಮಿಷ ಆ ಪರಿಸ್ಥಿತಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ಚಿಂತನೆ ನಮಗೆ ಬರುತ್ತೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಅವನು ಎಷ್ಟು ಒಂದು ನಿರೀಕ್ಷೆಯಲ್ಲಿ ಗಟ್ಟಿಯಾಗಿ ಎಂಥ ಸಂತೋಷಕರವಾದ ಪರಿಸ್ಥಿತಿಯಲ್ಲಿ ಆತನಿದ್ದನ್ನು ನೋಡಿ, ಇದು ನಾವು ತಿಳಬೇಕಾದ ಸಂಗತಿ. ನಾವು ಅದೇ 15ನೇ ಅಧ್ಯಾಯದಲ್ಲಿ ಕೊನೆಯ ಭಾಗಕ್ಕೆ ನೋಡೋಣ, ಅಲ್ಲಿ 30-33 ತನಕ ನೋಡಿ. ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ ಬಲೀಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇವರು ನನ್ನನ್ನು ಯೂದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿಗೋಸ್ಕರ ನಾನು ಮಾಡಿದಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವಜನರಿಗೆ ಹಿತಕರವಾಗಿ ತೋರಬೇಕೆಂತಲೂ ಪ್ರಾರ್ಥಿಸಿರಿ. ನೋಡಿ, ಇಲ್ಲಿ ಪೌಲನು ಪ್ರಾರ್ಥನೆ ಮಾಡಿದ್ದು ಮಾತ್ರ ಅಲ್ಲ, ಆತನು ತನಗೋಸ್ಕರ ಇಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾನೆ, ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ, ನನಗೋಸ್ಕರ ವಿಜ್ಞಾಪನೆ ಮಾಡಿರಿ, ನಿಮ್ಮ ಪ್ರಾರ್ಥನೆಗಳಲ್ಲಿ, ನೀವು ಮಾಡುವ ಪ್ರಾರ್ಥನೆಗಳಲ್ಲಿ ನನ್ನೊಂದಿಗೆ, ಅಂದರೆ ನಾನು ಕೂಡ ಆ ಪ್ರಾರ್ಥನೆ ಮಾಡ್ತೇನೆ, ನನ್ನ ಪ್ರಾರ್ಥನೆಯಲ್ಲಿ ನೀವು ಬಲವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳಿರಿ. ಇದರ ಮೂಲಕ ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದ ಉಂಟಾದ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ದೇವರು ನನ್ನನ್ನು ನೋಡಿಯಲ್ಲಿ ಯೂದಯದಲ್ಲಿ ಬಹಳ ಆತನ ಅವಿಧೇಯರ ಕೈಯಿಂದ ತಪ್ಪಿಸಿಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡಿರಂತ ಪೌಲನ್ನು ಬೇಡಿಕೊಳ್ತಾ ಇದ್ದಾನೆ. ಆದ್ದರಿಂದ ನಾವು ಇವತ್ತು ಈ ಒಂದು 4 ಸಂಗತಿಗಳಲ್ಲಿ
ಬೇರೆ ಬೇರೆ ಸ್ಥಳಗಳಲ್ಲಿ ಇದು ಎಲ್ಲ ಸಂಗತಿಗಳು ಪೌಲನು ರೋಮಾಪುರದ ಈ ಸಭೆಯಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳಾಗಿದೆ. ಮೊದಲನೆಯದು ನಾವು ನೋಡಿದೆವು, ಆತನು ಅಲ್ಲಿ 1ನೇ ಅಧ್ಯಾಯದಲ್ಲಿ 8, 9, 10 ಮೂರು ವಾಕ್ಯಗಳನ್ನು ಅಲ್ಲಿ ಆ ಸಂಗತಿಗಳನ್ನು ನಾವು ನೋಡಿದೆವು. ಅಲ್ಲಿ ಮುಖ್ಯವಾಗಿ ಆತನು ದೇವರಿಗೆ ಸ್ತೋತ್ರ ಮಾಡ್ತಾನೆ, ಅವರ ನಂಬಿಕೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿದೆ, ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತ ಇದ್ದರೆ ಹೋಗಲಿಕ್ಕೆ. ಅಲ್ಲಿ ಮೊದಲನೇದಾಗಿ ಅವರ ನಂಬಿಕೆ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡ್ತಾನೆ, ಬಲವಾದ ನಂಬಿಕೆ, ಅದಕ್ಕಾಗಿ ದೇವರಿಗೆ ಆತನು ಸ್ತೋತ್ರ ಮಾಡ್ತಾನೆ. ಎರಡನೇದು ಅವರು ನಂಬಿಕೆ ಬಲವಾಗಿದ್ದದ್ದು, ಅವರು ನಂಬಿಕೆಯಲ್ಲಿ ಬೆಳೆಯಬೇಕು, ನಿರೀಕ್ಷೆಯಲ್ಲಿ ಬೆಳೆಯಬೇಕಂತ ಎರಡನೇದು ಅಲ್ಲಿ ನೋಡಿದೆ. ಮೂರನೇದಾಗಿ ಆತನು ಯೇಸು ಕ್ರಿಸ್ತನ ಮೂಲಕ ಆತನು ಪೌಲನು ನನಗೋಸ್ಕರ ಕೂಡ ನನ್ನ ಪ್ರಾರ್ಥನೆಯಲ್ಲಿ ನೀವು ಬಲವಾಗಿ ನನ್ನೊಂದಿಗೆ ಪ್ರಾರ್ಥನೆ, ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯಾಕೆಂದರೆ ಅಲ್ಲಿ ಯೂದಾಯದಲ್ಲಿ ನಂಬದವರಿಂದ ಅವನಿಗೆ ಉಂಟಾಗುವ ಸಮಸ್ಯೆಯಿಂದ ಆತನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆಯ ಬೇಡಿಕೆಯನ್ನು ಆ ರೋಮಾಪುರ ಸಭೆ ಇರ್ತಾನೆ. ಅದರಿಂದ ಈ 3-4 ಸಂಗತಿಗಳನ್ನು ನಾವು ನೋಡಿ ಇಲ್ಲಿ ಮುಖ್ಯವಾಗಿ ಪೌಲನ ಪ್ರಾರ್ಥನೆಯಲ್ಲಿ ನಾವು ನೋಡಿದೆವು. ಒಂದು ಆ ರೋಮಾಪುರ ಸಭೆಯ ಆ ನಂಬಿಕೆಯ ವಿಷಯದಲ್ಲಿ ಅವನಿಗೆ ಉಂಟಾದ ಸಂತೋಷ, ಮತ್ತು ಅದಕ್ಕಾಗಿ ಆತನು ದೇವರಿಗೆ ಸ್ತೋತ್ರ ಮಾಡುವವನಾಗಿದ್ದಾನೆ. ಆತ್ಮಿಕ ವರಗಳಲ್ಲಿ ಅವರು ಬಲ ಹೊಂದಬೇಕಂತ ಆತನು ಪ್ರಾರ್ಥನೆ ಮಾಡುವವನಾಗಿದ್ದಾನೆ, ಮತ್ತು ಅವರು ನಂಬಿಕೆಯ ಮೂಲಕ ದೇವರಲ್ಲಿ ಸ್ಥಿರವಾಗಿ ಇದ್ದು ನಿರೀಕ್ಷೆಯಲ್ಲಿ ಬಲ ಹೊಂದಬೇಕು, ಪವಿತ್ರ ಆತ್ಮನ ಮೂಲಕ ಬಲ ಹೊಂದಿ ನಿರೀಕ್ಷೆಯಲ್ಲಿ ಬೆಳೆಯಬೇಕಂತ ಹೇಳಿ ಆತನ ಪ್ರಾರ್ಥನೆಗಳಾಗಿದ್ದು ರೋಮಾಪುರ ಸಭೆಯಲ್ಲಿ. ಕೊನೆಯದಾಗಿ ಆತನು ತನಗೋಸ್ಕರ ಕೂಡ ನನ್ನೊಂದಿಗೆ ನೀವು ಬಲವಾಗಿ ಪ್ರಾರ್ಥನೆ ಮಾಡಿರಿ, ಯಾಕೆಂದರೆ ಯೂದಾಯದಲ್ಲಿರುವ ಆ ಸಮಸ್ಯೆಗಳ ವಿಷಯದಲ್ಲಿ ಆತನು ಪ್ರಾರ್ಥನೆ ಮಾಡಲಿಕ್ಕೆ ಬೇಡುವವನಾಗಿದ್ದಾನೆ. ದೇವರು ಈ ಸಂಗತಿಗಳ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದಾರೆ. ದೇವರಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಮಹಿಮೆ ಸದಾ ಸಲ್ಲಿಕೆಯಾಗಲಿ. ಆಮೇಲೆ